ಕಾಮಿಡಿ ಕಿಲಾಡಿಗಳು ಸೀಸನ್ 3 ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ ಒಂದು ದೊಡ್ಡ ಮಟ್ಟದ ಸ್ಟೇಜ್ ಸಿಗಬೇಕು, ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗಬೇಕು ಅನ್ಕೋತಾರೆ. ಬಟ್ ನಾನು ಸೀಸನ್ 1 ಕಾಮಿಡಿ ಕಿಲಾಡಿಗಳು ಸೀಸನ್ 1 ನೋಡಿದಾಗಲೇ ಇದಕ್ಕೊಂದು ಹೋದರೆ ನನ್ನ ಲೈಫಲ್ಲಿ ಏನೋ ಒಂದು ಆಗ್ಬೋದು ಅಂದ್ಕೊಂಡೆ. ಅದಕ್ಕೆ ಸೀಸನ್ 2ಗೆ ಹೇಳ್ದಂಗೆ ಸೀಸನ್ 2ಗೆ ಆಡಿಷನ್ ಕೊಟ್ಟೆ, ಆಗಿಲ್ಲ ಸೀಸನ್ 3ಗೆ ಕೊಟ್ಟೆ. ಫಸ್ಟ್ಗೆ ವಾವ್ ಅನ್ಸು, ಇಷ್ಟು ದೊಡ್ಡ ವೇದಿಕೆ, ಇಷ್ಟು ಜನರ ಪ್ರೀತಿ, ಅದೇ ರೀತಿ ಒಂದು ಸ್ಕಿಟ್ ಮಾಡಬೇಕಾದ್ರೆ ಎಷ್ಟು ಈಸಿ ಅಂದ್ಕೊಂಡಿದ್ನೋ ಅದಕ್ಕಿಂತ ದುಪ್ಪಟ್ಟು ಕಷ್ಟ ಇತ್ತು ಇಲ್ಲಿ. ಯಾಕೆಂದರೆ ಇಲ್ಲಿ 100+ ಡೈರೆಕ್ಟರ್ಸು, ಅದೇ ರೀತಿ ನಮ್ಮ ಸತೀಶ್ ಸಾರು, ಶರಣಯ್ಯ ಸಾರು, ಅವರು ಒಂದು ಥಾಟು, ಅವರು ಥಾಟಿನ ಪ್ರಕಾರ ನಾವು ಒಗ್ಗೊಳ್ಬೇಕು ಆ ಆ್ಯಕ್ಟ್ಗೆ. ಸೊ ತುಂಬ ಕಷ್ಟ ಅನ್ನಿಸ್ತು ಫಸ್ಟ್ಗೆ. ನಾವು ಅಂದ್ಕೊಂಡ ರೀತಿ ಇಲ್ಲ ಕಾಮಿಡಿ ಕಿಲಾಡಿಗಳು. ಏನೋ ಸ್ಕ್ರೀನ್ ಮುಂದೆ ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ನಗಿಸ್ತೀವಿ ಅಷ್ಟೇ ಅಲ್ಲ, ಅದರ ಹಿಂದೆ ತಯಾರಿ ಅನ್ನೋದು ಏನಿದೆ ಅದು ನಮ್ಮ ಊಹೆಗೂ ಮೀರಿದ್ದು ಅನ್ಕೋತೀನಿ. ಯಾಕಂದರೆ ಸೆಲೆಕ್ಷನ್ ಆಗ್ತೀವಿ ಅಂದ್ಕೂಡಲೇ ಖುಷಿ ಆಗುತ್ತೆ, ಬಟ್ ಇಲ್ಲಿ ಬಂದಮೇಲೆ ಕಷ್ಟ ಅನ್ನೋದು ಯಪ್ಪ ಬೇಡ ಸಾಕಪ್ಪ ಈ ಸೀಸನ್ ಕಾಮಿಡಿ ಕಿಲಾಡಿಗಳೇ ಬೇಡ ಹೋಗ್ತೀನಿ ಅನ್ನೋ ಥರ ಇತ್ತು. ಅದೇ ರೀತಿ ಜನಗಳ ರೆಸ್ಪಾನ್ಸ್ ನೋಡಿದಾಗಲೂ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸ. ಅಂದರೆ ಕಾಮಿಡಿ ಕಿಲಾಡಿಯೇ ಒಂದು ಜರ್ನಿ ಅಲ್ಲ, ಅದು ನಮಗೆ ಪ್ಲ್ಯಾಟ್ಫಾರ್ಮ್, ನಮಗೊಂದು ಒಂದು ಮನೆ ಕಟ್ಟಕ್ಕೆ ಫೌಂಡೇಶನ್ ಯಾವ ಥರ ಗಟ್ಟಿ ಇದೆ ಹೇಳ್ತೀವಿ, ಅದೇ ಥರ ಇದೊಂದು ಗಟ್ಟಿ ಫೌಂಡೇಶನ್, ಇದ್ರ ಮೇಲೆ ನಾವು ಮನೆ ಹೆಂಗೆ ಕಟ್ತೀವಿ ಅನ್ನೋದು ತುಂಬ ನಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಮಿಡಿ ಕಿಲಾಡಿ ಒಳ್ಳೆ ಹೆಸರು ತಂದುಕೊಡ್ತು, ಅದೇ ರೀತಿ ಆ ಹೆಸರನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ, ಸೊ ಇನ್ನೂ ಲೈಫಲ್ಲಿ ದೊಡ್ಡ ದೊಡ್ಡ ಸಾಧನೆ ಇದೆ. ಇದು ಏನು ಟ್ರೈಲರ್, ಸಖತ್ತಾಗಿ ಟ್ರೈಲರ್ ತೋರಿಸಿದ್ದೀವಿ ಅನ್ಕೋತೀರಿ ಕಾಮಿಡಿ ಕಿಲಾಡಿ. ಸೊ ಇನ್ನೂ ದೊಡ್ಡ ದೊಡ್ಡ ಏನು ಆಫರ್ಸ್ ಬರ್ತಾ ಇದೆ, ಸೊ ಅದ್ರ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲಬೇಕು, ನೋಡೋಣ ಏನಾಗುತ್ತೆ ಅಂತ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ಫಿನಾಲೆ ಮುಗಿದ ಕೂಡಲೇ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇರ್ತಾರೆ ಫಿಲ್ಮ್ ಅಂತ, ಸೀರಿಯಲ್ ಬಂತ, ಅದು ಇದು ಅಂತ. ಬಟ್ ನಮ್ಮ ಫ್ಯಾಕ್ಟ್ ಏನಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಂಡಸ್ಟ್ರಿಯಲ್ಲಿ ದುಡ್ಕೊಂಡು ಬಂದು ಅದೆಷ್ಟೋ ಜನ ಡೈರೆಕ್ಟರ್ಸ್ ಯಾರೇ ಆಗಲಿ ಆರ್ಟಿಸ್ಟನ್ನು ನೋಡ್ಕೊಂಡು ಬಂದಿರ್ತಾರೆ. ಬಟ್ ನಮ್ಮಲ್ಲಿ ಕೆಲವು ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಇಂಡಸ್ಟ್ರಿ ಬಗ್ಗೆ ಅಷ್ಟು ಟಚ್ ಇರಲಿಲ್ಲ, ಅಂದರೆ ಯಾವುದೋ ಡೈರೆಕ್ಟರ್ಸ್ ಪರಿಚಯ ಇಲ್ಲ, ಯಾವುದೇ ಒಂದು ಟೀಮ್ ಬಗ್ಗೆ ಪರಿಚಯ ಇಲ್ಲ. ಆವಾಗೊಂದು ತುಂಬ ಕಾಡೋ ಪ್ರಶ್ನೆ ಅಂದರೆ ಮುಂದಕ್ಕೇನು ಏನು ಮಾಡೋದಪ್ಪ, ಯಾರ ಹತ್ರ ಹೋಗೋದಪ್ಪ, ಫಿಲ್ಮಲ್ಲಿ ಹೆಂಗೆ ಚಾನ್ಸ್ ಬರುತ್ತಪ್ಪ, ಸೀರಿಯಲ್ ಹೆಂಗಪ್ಪ ಅಂತೆಲ್ಲ ತಲೆ ಕೊಡ್ಸ್ಕೊತಾ ಇದ್ವಿ. ಬಟ್ ನಮಗೆ ಡೈರೆಕ್ಟರ್ ಸತೀಶ್ ಸರ್ ಆಗಿರ್ಬೋದು, ಶರಣಯ್ಯ ಸರ್ ಆಗಿರ್ಬೋದು ಹೇಳ್ತಾ ಇದ್ದಿದ್ದೊಂದೇ, ಹಣೆಯಲ್ಲಿ ಏನು ಬರೆದಿರುತ್ತೆ ಖಂಡಿತ ಹಾಗೆ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಅದೇ ರೀತಿ ನೀವು ಒಂದು ಹಾದಿಲಿ ನಡೀತಾ ಇದ್ದರೆ ಡೈರೆಕ್ಟಾಗಿ ಹೋಗೋಕ್ಕೆ, ಅಂದರೆ ಒಂದು ಮಡ್ ರೋಡ್ ಇರುತ್ತೆ, ಇನ್ನೊಂದು ಟಾರ್ ರೋಡ್ ಇರುತ್ತೆ, ಎಲ್ಲರೂ ಟಾರ್ ರೋಡಿನ ಆಸೆ ಪಡಬೇಡಿ, ಮಡ್ ರೋಡಲ್ಲಿ ಫಸ್ಟ್ ಹೋಗಿ ಅಭ್ಯಾಸ ಆಗಿ ನೆಕ್ಸ್ಟ್ ಟಾರ್ ರೋಡಿಗೆ ಅದೇ ದಾರಿ ತೋರಿಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಕಷ್ಟಪಟ್ವಿ, ಸೀಸನ್ 3 ಮುಗೀತು ಆದಮೇಲೆ ನಮ್ಮ ಬ್ಯಾಡ್ ಲಕ್ ಅನ್ಬೋದು, ಲಾಕ್ಡೌನ್ ಬಂತು, ಒಂದು 2-3 ಮೂವೀಸ್ ಬಂತು, ಬಟ್ ಅದು ಏನೋ ನಿಂತೋಯ್ತು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಅಂದಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಲಾಕ್ಡೌನ್ ಮುಗಿದ ಕೂಡಲೇ ನಮ್ಮನ್ನು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಕರೆದ್ರು. ಸೊ ಕಲಾವಿದರು ಅಂದ ಕೂಡಲೇ ಎಲ್ರಿಗೂ ಹಣ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಆ ಥರ ಇಲ್ಲ. ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಏನೇ ಆ್ಯಕ್ಟಿಂಗ್ ಮಾಡಲಿ, ಅವನು ಮಾಡೋದು ಹೊಟ್ಟೆಪಾಡಿಗಾಗಿ, ಅದೇ ವೇದಿಕೆ ಇಲ್ಲ ಅಂದಮೇಲೆ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಬಟ್ ನಮ್ಮ ಜೀ ಕನ್ನಡ ಕೈ ಬಿಟ್ಟಿಲ್ಲ, 1 ವರ್ಷ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಮಾಡಿಸಿದ್ರು. ಅದೇ ರೀತಿ ನಮ್ಮ ಕರ್ತವ್ಯ, ನಮಗೆ ಒಂದು ಅವಕಾಶ ಕೊಟ್ಟಂಥ ಚಾನಲ್ಗೆ ನಾವು ಚಿರಋಣಿ ಆಗಿರಬೇಕು ಅನ್ಕೋತಾರೆ. ಸೊ ಆ ಥರ ಬರ್ತಾಯಿದೆ. ಬಟ್ ಜೀ ಕನ್ನಡದಲ್ಲೂ ಅವರು ಬಿಟ್ಟಾಕಿಲ್ಲ, ಈವೆಂಟ್ಸ್ ಮಾಡ್ತಾವ್ರೆ, ಈ ಕಡೆ DKD ಅವ್ರ ಜೊತೆ ಕರ್ಸ್ಕೊತಾವ್ರೆ, ಸೊ ಏನಾದರೂ ಒಂದು ಕೊಡ್ತಾನೇ ಇದ್ದಾರೆ. ಅದೇ ರೀತಿ ಮುಂದಕ್ಕೆ ಸೀರಿಯಲ್ಸ್ ಕೂಡ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಇವಾಗಲೇ ಹೇಳೋಕ್ಕಿಲ್ಲ, ಏನು ಆಗುತ್ತೆ ಅಂತ ನೋಡ್ತಾ ಇರಬೇಕಿನ್ನ ಯಾವ ಥರ ಬರುತ್ತೆ ಅಂತ. ಬಟ್ ಇದೇ ಎಂಡ್ ಅಲ್ಲ, ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಆಫರ್ಸು ಬಂದೇ ಬರುತ್ತೆ, ಬಂದಿಲ್ಲ ಅಂದರೂ ಬರೋ ತನಕ ನಾವು ವೇಟ್ ಮಾಡಲೇಬೇಕು. ಸೊ ಏನಾಗುತ್ತೆ ಅಂತ ನೋಡಬೇಕಿನ್ನು. ಆ್ಯಕ್ಟಿಂಗಲ್ಲೇ ಮುಂದುವರಿಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಸಮುದ್ರಕ್ಕೆ ಜಿಗ್ದಾಗಿದೆ, ಸೊ ಇನ್ನು ಈಜಿ ದಡಸಿರಬೇಕು. ಸೊ ಆ್ಯಕ್ಟಿಂಗ್ ಅನ್ನು ಸಮುದ್ರಕ್ಕೆ ಬಿದ್ದಾಗಿದೆ, ಖಂಡಿತ ಇದರಲ್ಲೇ ಮುಂದುವರಿತೀನಿ, ಅದೇನೇ ಕಷ್ಟ ಆಗಲಿ ಏನೋ. ಅಂದ್ಕೊಂಡಿದ್ದು ದೊಡ್ಡ ಡ್ರೀಮ್ ಏನಿಲ್ಲ, ನಮ್ಮ ಮನೆ ತಾಯಿ ಒಬ್ಬರೇ ಇದ್ದಿದ್ದು ನಮ್ಮನ್ನು ನೋಡ್ಕೊಂಡಿದ್ದು, ತಾಯಿ ಮತ್ತು ಅಣ್ಣ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಸೊ ದೊಡ್ಡ ವಯಸ್ಸೇನಾಗಿಲ್ಲ, ಇನ್ನೂ ವಯಸ್ಸಿದೆ. ಅದೇ ರೀತಿ ನಮ್ಮ ಇಂಡಸ್ಟ್ರಿನೂ ದೊಡ್ಡದಾಗಿದೆ, ಅವಕಾಶಗಳು ಅನ್ನೋದು ಕಮ್ಮಿ ಇಲ್ಲ. ನಮ್ಮ ಟೈಮ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಹೋಗಿ ಚೆನ್ನಾಗಿ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಒಳ್ಳೆ ಹೆಸರು ಮಾಡಿ, ಸೊ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೇ ದೊಡ್ಡ ಆಸೆ ನಮ್ಮ ಕಡೆ. ಚಿಕ್ಕ ವಯಸ್ಸಿಂದ ಟಿವಿ ನೋಡ್ತಿದ್ದೆ, ಬಟ್ ಅಷ್ಟೊಂದು ಮೂವಿ ಕಡೆ ಒಲವು ಇರಲಿಲ್ಲ. ಆದರೆ ನಮ್ಮ ಕಡೆ ಮಂಗಳೂರು ಕಡೆ ಡ್ರಾಮಾ ಇಲ್ಲ, ಸಾಮಾಜಿಕ ನಾಟಕ ಎಲ್ಲ ಮಾಡ್ತಾಯಿದ್ರು. ಅದರಲ್ಲಿ ನಾನು ತುಂಬ ಇನ್ಸ್ಪಿರೇಷನ್ ಆಗಿದೆ ಅಂದರೆ ನಮ್ಮ ಭೋಜರಾಜ್ ವಾಮಂಜೂರು ಸರ್, ನಮ್ಮ
ಮಂಗಳೂರಿನವರವರು ಕಾಪಿ ಕಾರ್ಡ್ ಸರ್ ಜೊತೆ ಬಲ್ ಚಾಪರ್ಕ ತಂಡದಿಂದ ಅವರು ನಾಟಕ ಎಲ್ಲ ಮಾಡ್ತಾಯಿದ್ರು. ಸೊ ನಾಟಕ ಎಲ್ಲ ಜಾಸ್ತಿ ನೋಡ್ತಾಯಿದೆ ನಮ್ಮ ಊರ ಕಡೆ, ಎಲ್ಲಾದರೂ ಡ್ರಾಮಾ ಆದರೆ ಅದನ್ನು ಹೋಗಿ ನೋಡೋಕ್ಕೆ ಹೋಗ್ತಾಯಿದೆ. ಸೊ ಆ್ಯಕ್ಚುಲಿ ಬೇಸಿಕಲ್ಲಿ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ನಾಟಕ, ಸಿನಿಮಾಗಿಂತಲೂ ನನಗೆ ನಾಟಕ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ಟರ್ನ್ ಆಗಿ ಈ ಕಡೆ ಬಂತು ಕಾಮಿಡಿ ಕಿರಡಿಗೆ. ಸೊ ಅದೇ ಅವರೇ ಇನ್ಸ್ಪಿರೇಷನ್ ನನಗೆ. ಆ್ಯಕ್ಟಿಂಗಲ್ಲಿ ತುಂಬ ಫೇವ್ರೇಟ್ ಅಂದರೆ ಭೋಜರಾಜ್ ಮಂಜೂರ್ ಸರ್. ಸೊ ಅವರಿಂದ ನಾನು ಆ್ಯಕ್ಟಿಂಗ್ ಮಾಡಬೇಕು, ಮಾಡ್ಬೋದು, ನಗಿಸ್ಬೋದು ಅನ್ನೋ ಥಾಟ್ ಬಂದಿದ್ದೆ ನಮ್ಮ ಭೋಜರಾಜ್ ಮಂಜೂರ್ ಸರ್ ನೋಡಿದ ಮೇಲೆ. ಎಸ್, ಈ ಕ್ವಶನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟೆಡ್ ಕ್ವಶನ್. ಹೌದು, ಸೀಸನ್ 3 ಆಡಿಷನ್ ಕೊಡುವಾಗ ನಮಗೆ ದೀಪಿಕಾ ಅವರು ಮಂಡ್ಯದವರು ಆಡಿಷನಲ್ಲೇ ಅವ್ರು ಪರಿಚಯ ಆಗಿದ್ದು, ಅಂದರೆ ಫೇಸ್ ಟು ಫೇಸ್ ನಿಲ್ಲಿಸಿ ಇವ್ರಿಗೆ ಪ್ರಪೋಸ್ ಮಾಡಿ ಅಂದರು ಆಡಿಷನಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಕಾಲು ಎಳೆಯೋ ಥರ ಎಲ್ಲರೂ ಮಾತಾಡ್ಕೋತಾ ಇದ್ರು. ಸ್ಕಿಟ್ಟಲ್ಲಿ ಬಂದು ಕೂಡಲೇ ಎಲ್ಲರೂ ರೇಕ್ಸ್ ಅವರು, ರಕ್ಷತೆ ಮೇಡಮ್ ಆಗಲಿ, ಜಗ್ಗೀಶ್ ಸರ್ ಆಗಲಿ, ಸೊ ಕಂಟೆಸ್ಟೆಂಟ್ ಆಗಲಿ, ಸೊ ಹಾಸ್ಯಕ್ಕಾಗಿ ಮಾಡ್ತಾ ಹೋದ್ವಿ. ಅದೇ ದೊಡ್ಡ ವಿಷಯ ಆಯಿತು. ಹೊರಗಡೆ ಹೋದ ಕೂಡಲೇ ಎಲ್ಲರೂ ಸ್ಕಿಟ್ ಬಗ್ಗೆ ಮಾತಾಡ್ತಾರೆ, ಒಂದು 50 ಜನ, ಇನ್ನು 50 ಜನ ಮಾಡ್ರಳ್ಳಿ ಹೆಂಗಿದ್ದಾರೆ, ದೀಪಿಕ ಹೆಂಗಿದ್ದಾರೆ ಅಂತ ಅದ್ರ ಬಗ್ಗೆ ಟಾಕ್ ಸ್ಟಾರ್ಟ್ ಆಯಿತು. ಸೊ ಒಳ್ಳೆ ರೀತಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅದು ಮುಂದುವರಿತಾ ಇದೆ. ಇನ್ನೂ ಅದ್ರ ಬಗ್ಗೆ ಜನ ಕೇಳ್ತಾಯಿದ್ದಾರೆ ಏನು ವಿಷಯ ಅಂತ. ಸೊ ಕೇಳ್ತಾನೇ ಇರಲಿ, ಎಲ್ಲಿವರೆಗೆ ಕೇಳ್ತಾಯಿರ್ತಾರೆ ಕೇಳ್ತಾನೇ ಇರಲಿ. ಎಸ್, ಅಂದರೆ ಒಬ್ಬ ಪ್ರತಿಯೊಬ್ಬ ಕಲಾವಿದ ಅಂದರೆ ಕಲಾವಿದ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯ ಆದಮೇಲೆ ಕಷ್ಟ ಇದ್ದೇ ಇರುತ್ತೆ, ಅವನ ನೋವು ಇದ್ದೇ ಇರುತ್ತೆ. ಸೊ ನನ್ನ ಲೈಫಲ್ಲೂ ಹಂಗೆ ನೋವು ಅಫ್ಕೋರ್ಸ್ ಇದ್ದೇ ಇದೆ. ದುಡಿಬೇಕು ಅನ್ನೋದು ಛಲ ಇದೆ, ಬಟ್ ಯಾವ ಥರ ದುಡಿಬೇಕು, ಏನು ಮಾಡಬೇಕು ಅಂತ ಥಾಟ್ ಇರಲಿಲ್ಲ. ಅಂದರೆ ನಾನು ಪಿ ಯು ಸಿ ಅಥವಾ ಡಿಗ್ರಿ ಹೋದ ಕೂಡಲೇ, ಬಟ್ ನಮ್ಮ ಅಮ್ಮನ ಆಸೆ ಏನಂದರೆ ನಾನು ಸಿ ಎ ಮಾಡಬೇಕು ಅಂತ. ಬಟ್ ಫಿನಾನ್ಷಿಯಲಿ ತುಂಬ ಕಷ್ಟ ಇತ್ತು, ಅದಕ್ಕೆ ನಾನು ಡಿಗ್ರಿಯಲ್ಲೇ ವೈಂಡ್ ಅಪ್ ಮಾಡಿ ಡಿಗ್ರಿ ಮುಗಿಸಿ ಸಿ ಎ ಮಾಡೋದು ಬೇಡ, ಕೆಲಸಕ್ಕೆ ಹೋಗೋದ ಅಂತ ಕೆಲಸ ಹುಡುಕಿದೆ. ಕೆಲಸ ಹುಡುಕುವಾಗ ಆ್ಯಕ್ಚುಲಿ ನಾನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು, ಒಳ್ಳೆ ಮಾರ್ಕ್ಸ್ ತಗೋತಾ ಇದೆ. ಸೊ ಅದಕ್ಕೆ ನಾನು ಒಂದು ಅಕೌಂಟ್ ಫೀಲ್ಡಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತೆ ಅದು ಸಿಕ್ಕಿಲ್ಲ. ಆ ತಾಳ್ಮೆನೂ ಇರಲಿಲ್ಲ, ಇನ್ನೂ ಹುಡುಕೋಣ ಅನ್ನೋ ತಾಳ್ಮೆನೂ ಇರಲಿಲ್ಲ, ಯಾಕಂದರೆ ಮನೆ ಪರಿಸ್ಥಿತಿ ಹಂಗಿತ್ತು. ಒಂದು 2 ತಿಂಗಳು ಹುಡುಕ್ತೆ, ಆಮೇಲೆ ನಾನು ಮಾರ್ಕೆಟಿಂಗ್ ಕೆಲಸಕ್ಕೆ ಸೇರಿಕೊಂಡೆ, 2 ವರ್ಷ ಚೆನ್ನಾಗಿ ದುಡ್ದೆ ಅದರಲ್ಲೂ. ಸೊ ಏನು ಕನಸಿತ್ತು ಅಮ್ಮಂದು ಅದೊಂದು ಈಡೇರಿಸಲು ಆಗಿಲ್ಲ ಅಂತ, ನೆರವೇರ್ಸೋಕೆ ಆಗಿಲ್ಲ ಅನ್ನೋದು ಬೇಜಾರಿತ್ತು. ಬಟ್ ನಮ್ಮಮ್ಮ ಆ ಥರ ಇರಲಿಲ್ಲ, ಏನೇ ಇದ್ದರೂ ಮಾಡಮ್ಮ ನೀನು ನಿನ್ನ ಮೇಲೆ ಧೈರ್ಯ ಇದೆ ಅಂತ ಹೇಳ್ಕೊರು. ಯಾಕಂದರೆ ಸಣ್ಣ ವಯಸ್ಸಿಂದಲೂ ನಮ್ಗೆ ಅಪ್ಪ ಇರಲಿಲ್ಲ, ತಾಯಿನೆಲ್ಲ ನೋಡ್ಕೋತಾ ಇದ್ರು. ಏನೇ ಆಗಲಿ ಚೆನ್ನಾಗಿ ಓದಬೇಕು, ಅದರಲ್ಲೂ ನಾನು ಚೆನ್ನಾಗಿ ಓದಬೇಕು ಅಂತ ಅವ್ರಿಗೆ ತುಂಬ ಆಸೆ. ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಇದ್ದರೂ ಫಸ್ಟ್ ಪ್ರೈಮರಿ ಗೌರ್ಮೆಂಟ್ ಸ್ಕೂಲಲ್ಲೇ ಮಾಡಿದ್ದು. ಅದಾದ ನಂತರ ಹೈಸ್ಕೂಲ್ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಆಮೇಲೆ ಡಿಗ್ರಿ ಲೈಫ್ ಆಗಿರ್ಬೋದು, ಎಲ್ಲ ಪ್ರೈವೇಟ್ ಕಾಲೇಜಲ್ಲೇ ಓದಿಸಿದ್ರು. ಏನೇ ಆಗಲಿ ಹಣ ಇಲ್ಲ ಅಂದರೂ ಅಲ್ಲಿ ಸಾಲ ಮಾಡೋದು, ಇಲ್ಲಿ ಸಾಲ ಮಾಡೋದು, ಅಯ್ಯೋ ಕಣ್ಣಿಂದ ನಾವು ಎದುರುಗಡೆ ನೋಡ್ತಾಯಿದ್ರಿ ಅವರು ಕಷ್ಟಪಡುವ ರೀತಿ. ಯಾಕಿಷ್ಟು ಕಷ್ಟಪಡಬೇಕು ಸುಮ್ಮನೆ ಅಂತ ನಾನು ಡಿಗ್ರಿ ಆದಮೇಲೆ ಯೋಚನೆ ಮಾಡಿದೆ.